ಶಂಕರಾಯಣ್ಣ ಸಂಗೊಳ್ಳಿ ಊರಾಗ ಬ್ರಿಟಿಷರ ಮ್ಯಾಲ ಸಿಟ್ಟಿಟ್ಟ ಬಣದಾಗ ಒಪ್ಪತ್ತಿನ ಚಿತ್ತೂರಾಯಣ್ಣ ಕುಲಕರಣಿ ಕಾಲಾಗ ಮೈಲಿಗೆಯಲ್ಲಿ ಮಗಿಯನ್ನ ತಿದ್ದು ಬಾಳನ್ನ ಬಂಡರಾಯಣ್ಣ ಹುಲಿಯು ಹುಟ್ಟಿತೋ ಕಿತ್ತೂರ ನಾಡಾಗ ಸರ್ಕಾರಕ್ಕ ಮ್ಯಾಲಿಂದ ಮ್ಯಾಲ ರಾಯನ ಪಾಳೆ ಕೊಡಬೇಕು ಇನ್ ಮ್ಯಾಲ ಆದ್ರ ಪಾಳೆ ಕೊಡಬಂದ ಸರ್ಕಾರಿ ನೌಕರಿ ಮಾಡಬಂದ ಚಿತ್ತೂರು ಹುಲಿ ಬಂದೈತೆ ಅಂತಾರ ಸಂಗೊಳ್ಳಿ ಕೂರಾಗ ಲಕುತಿ ಬರ್ತಾನ ಕುಲಕರಣಿ ಮನವರಂಗ ಹುಲಿಯು ಹುಟ್ಟಿ ತೋತಿ ನಮಸ್ಕಾರ ವೀಕ್ಷಕರೇ, ನಂದಗಡದ ನಂದನವನ ಎನ್ನುವ ಈ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಒಂದು ಹೆಸರನ್ನ ಕೇಳಿದ್ರೆ ರೋಮಾಂಚನ ಆಗ್ಬೇಕು ಅಂದ್ರೆ ಖಂಡಿತ ಅದು ಸಂಗೊಳ್ಳಿ ರಾಯಣ್ಣನ ಹೆಸರು. ಕ್ರಾಂತಿ ವೀರ, ಕ್ರಾಂತಿಯೋಗಿ, ಹಾಗೆ ಈ ಗೆರಿಲ್ಲಾ ವಾರ್ ಅಂತ ಹೇಳ್ತಾರಲ್ಲ ಅದರ ಎಕ್ಸ್ಪರ್ಟ್, ತಾಯಿ ರಾಣಿ ಚೆನ್ನಮ್ಮನ ಬಲಗೈ ಬಂಟ. ಇಲ್ಲಿ ಹೆಂಗೆ ಅಂದ್ರೆ ಇದ್ದರೆ ರಾಯಣ್ಣನಂಗೆ ಇರಬೇಕು ಅಂತ ಹೇಳ್ತಾರೆ. ಅಲ್ಲಿ ಅವರ ಸಾವು ಕೂಡ ನೋಡಿ, ಹುಟ್ಟು ಸಾವು ಮಹಾತ್ಮರದ್ದು ಹೆಂಗಿರುತ್ತಂದ್ರೆ 15 ಆಗಸ್ಟ್ 1798ಕ್ಕೆ ಜನ ಆಗಸ್ಟ್ 15 ನೆನಪಿರಲಿ. ಅವರ ಮರಣ, ವೀರ ಮರಣ ಜನವರಿ 26. ಹೇಳ್ತಾರಲ್ಲ ಎರಡನ್ನ ನಾವು ಯಾವ ರೀತಿ ಆಚರಿಸ್ತೀವಿ ನಿಮ್ಗೆ ಗೊತ್ತೇ ಇದೆ. 1831ಕ್ಕೆ ಅಲ್ಲಿ ಗಲ್ಲಿಗೇರಿಸ್ತಾರೆ ಅವ್ರನ್ನ. ಒಂದು ಈಗ ನಾವು ಗರುಡ ನಂದಗಡಕ್ಕೆ ಹೋಗ್ತದೆ, ಅಲ್ಲಿ ಆಲದ ಮರದ ದೃಶ್ಯವನ್ನ ನಿಮ್ಗೆ ತೋರಿಸ್ತೇವೆ. ಅಲ್ಲಿ ಅವರಿಗೆ ನೇಣು ಏರಿಸಿದ್ದು ಕೂಡ ಆಲದ ಮರ. ಒಂದು ಅವರು ಹೇಳಬೇಕು ಅಂತಂದ್ರೆ ನಮ್ಮವರೇ ಬ್ರಿಟಿಷರು ಮೋಸಗಾರರು, ಅವ್ರ ಜೊತೆಗೆ ನಮ್ಮ ಮೋಸಗಾರರು ಕೂಡ ಸೇರ್ಕೊಂಡ್ಬಿಟ್ಟಿದ್ರು. ಹೇಳ್ತಾರಲ್ಲ ಮೋಸಕ್ಕೆ ನಮ್ಮವರೇನು ಅಲ್ಲಿ ಪರಕೀಯರೇನು, ಅವರ ಜೊತೆಗೆ ಸೇರಿಕೊಂಡ್ರು ಬ್ರಿಟಿಷರು. ಅವರು ನಿಜವಾಗ್ಲೂ ಯೋಧರಲ್ಲ, ವೀರರಲ್ಲ. ನಮ್ಮಲ್ಲಿ ಎಂತಿಂತ ಹುಲಿಗಳು. ಹೇಳ್ತಾರಲ್ಲ ಇಲ್ಲಿ ಹುಟ್ಟಿತ್ತು ಕಿತ್ತೂರು ನಾಡಾಗ ಒಂದು ಹುಲಿ ಅಂತ ಹೇಳಿ, ಒಂದು ಈಗ ಬಸಲಿಂಗಯ್ಯ ಹಿರೇಮಠ ಅವರ ಒಂದು ಝಲಕನ್ನ ನೀವು ಕೇಳಿದ್ರೆ ಗೊತ್ತಾಗತ್ತೆ ರಾಯಣ್ಣನ ಆ ವೀರತ್ವ ಏನು ಅಂತ ಹೇಳಿ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಇಲ್ಲಿ ಅವರು ಭರಮಪ್ಪ ಹಾಗೆ ಕೆಂಚಮ್ಮನವರ ಉದರದಿಂದ ಜನಿಸಿದ ಒಂದು ಕಂದ. ಸ್ವತಂತ್ರ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ನಿಜವಾಗ್ಲೂ ತೊಡೆ ತಡ್ಡದು ಅಂದ್ರೆ ರಾಯಣ್ಣ ಮಾತ್ರ ಅಂತ ಹೇಳ್ಬೋದು. ನಿಜವಾಗ್ಲೂ ಇಲ್ಲಿ ಥ್ಯಾಕರೆ ಜೊತೆ ಯುದ್ಧ ಮಾಡುವಾಗ ಕೂಡ ಒಂದು ಹೇಳ್ತಾನೆ 1824ರಲ್ಲಿ, ಅಲ್ಲಿ ಕೂಡ 1 ಅಕ್ಟೋಬರ್ 21ಕ್ಕೆ ಅಲ್ಲಿ ತೊಡೆ ತೊಟ್ಟಿದ್ರು. ಹೆಂಗೆ ಅಂದ್ರೆ ಅವರನ್ನ ಈ ಹುಲಿನ ಒಂದು ರೀತಿಯಿಂದ ಮೋಸ ಮಾಡಿ ಹಿಡಿತಾರಂತಾರಲ್ಲ ಹಂಗೆ. ಅವರು ಇಲ್ಲಿ ಒಂದು ಕೊಳ್ಳಕ್ಕೆ ಡೋರಿ ಕೊಳ್ಳದಲ್ಲಿ ಈಜಾಡಲಿಕ್ಕೆ ಅಂತ ಹೋದಾಗ ನಮ್ಮವರು ಮಾಹಿತಿ ಕೊಡ್ತಾರೆ ರಾಯಣ್ಣ ಅಲ್ಲಿದ್ದಾನೆ, ಹೋಗಿ ನೀವು ಹಿಡ್ಕೊಳ್ರಿ ಅಂತ. ಅವಾಗ ನಿಜವಾಗ್ಲೂ ಅವ್ರು ಹೇಳ್ತಾರಲ್ಲ ರಾಯಣ್ಣ ಹೇಳ್ತಾರೆ ಬ್ರಿಟಿಷರು ಒಂದ್ ಲೆಕ್ಕಕ್ಕೆ ನಮ್ಗೆ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ ಹೇಳಿಗಳು, ನಮ್ಮವರು ಏನಿದಾರಲ್ಲ ಇಂಥ ಮಕ್ಕಳು ನಮ್ಮ ಯಾರ ತಾಯಂದಿರಿಗೂ ಹುಟ್ಟಬಾರದು ಅನ್ನೋ ಒಂದು ಅರ್ಥದಲ್ಲಿ ಬೈಕೊಂಡಿರ್ತಾರೆ. ಯಾಕಂದ್ರೆ ನಮ್ಮವರೇ ಇಲ್ಲಿ ವೈರಿಗಳಾದ್ರಲ್ಲ ಹೇಳ್ತಾರಲ್ಲ, ಅದಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿ ರಾಯಣ್ಣ ಏನ್ ಮಾಡ್ತಾರೆ, ನಮ್ಮ ಸಮುದಾಯದ ಎಲ್ಲರೆದುರಿಗೆ ನನ್ನನ್ನ ನೇಣಿಗಾಕಿ ಆಲದ ಮರಕ್ಕೆ. ಆ ಆಲದ ಮರ ಚಿತ್ರಣವನ್ನ ನಿಮ್ಗೆ ಗರುಡ ತೋರಿಸ್ತದೆ. ಇಲ್ಲಿ ಕಾರಣ ಏನು ಅಂದ್ರೆ ಒಂದು ಸಂದೇಶ, ಆ ಬಾಣವನ್ನ ಎದೆಗೆ ಹೊಡಿಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿ ಹೋಗ್ಬಿಟ್ರು. ಆ ಸಾವು ನಂತರ ಹೇಳ್ತಾರಲ್ಲ ಕಿತ್ತೂರಿನ ಬಳಿ ಸಂಗೊಳ್ಳಿಯಲ್ಲಿ ಜನನ ಆದರೂ ಕೂಡ ಇಲ್ಲಿ ನಂದಗಡದಲ್ಲಿ ಅವ್ರನ್ನ ನೇಣಿಗೇರಿಸ್ತಾರೆ. ಈಗ ಅವರು ಆಂಗ್ಲ ಕಮಿಷನರ್ ಇದ್ರು ಆಂಡರ್ಸನ್ ಅಂತ ಹೇಳಿ, ನ್ಯಾಯಾಲಯ ಅಂತೆ ಅದನ್ನೇ ಅವ್ರಿಗೆ. ಆ ಯಾವ ರೀತಿ ನ್ಯಾಯಾಲಯ ಅಂದ್ರೆ ನಿಜವಾಗ್ಲೂ ಖೇದ ಅನ್ನಿಸ್ತದೆ. ಯಾಕಂದ್ರೆ ಅವರು ಸಾಂಬಾರ ಪದಾರ್ಥಕ್ಕೋಸ್ಕರ ಬಂದವರು, ವ್ಯಾಪಾರಕ್ಕೆ ಬಂದವರು ಬ್ರಿಟಿಷರು. ಫಸ್ಟು ಹಾಲಲ್ಲಿ ಬಂದ್ರು, ಪಡಸಾಲೆಗೆ ಬಂದ್ರು, ಎಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಒಡಕುಗಳನ್ನ ನೋಡಿದ್ರು, ಯಾವ ಮನೆಯಲ್ಲಿ ಯಾವ ಒಡಕಿದೆ, ಯಾವ ರಾಜರ ಮೇಲೆ ಯಾವ ರಾಜರು ಬಿದ್ದೂರಿ ಮಾಡ್ತಾ ಇದ್ದಾರೆ.
ಅವರನ್ನ ಸೋಲಿಸ್ಲಿಕ್ಕೆ ಇವ್ರನ್ನ ಎತ್ತಿ ಕಟ್ಟೋದು, ತಮ್ಮ ಸೈನಿಕರನ್ನ ಕೊಟ್ಟಂಗೆ ಮಾಡೋದು, ಇಡೀ ದೇಶವನ್ನ ತಗೊಂಡು ಸ್ವತಂತ್ರ ದೇಶವನ್ನ ಗುಲಾಮಗಿರಿ ಮಾಡಿಬಿಟ್ರು. ನಾವೀಗ ಸ್ವತಂತ್ರ ಅಂತ ಹೇಳಿ ಖುಷಿ ಪಟ್ರೆ ಒಂದು ಯೋಚನೆ ಮಾಡಿ, ಸ್ವತಂತ್ರ ನಮಗೆ ಇಲ್ಲಿಂದ ಬಂತು, ಮುಂಚೆ ಕೂಡ ನಾವು ಸ್ವತಂತ್ರವಾಗಿಯೇ ಇದ್ವಿ, ನಮ್ಮ ಹುಚ್ಚುತನದಿಂದ ನಾವು ಸ್ವತಂತ್ರವನ್ನ ಕಳ್ಕೊಂಡು ಪರಕೀಯರ ಗುಲಾಮಗಿರಿಯನ್ನ ತಗೊಂಡ್ಬಿಟ್ವಿ. ನಂತರ ಎಷ್ಟೋ ಬಲಿದಾನಗಳನ್ನ ಕೊಟ್ಟು ಮತ್ತೆ ಅದೇ ಸ್ವತಂತ್ರವನ್ನ ಕಿತ್ಕೊಂಡ್ವಿ. ಅಂದ್ರೆ ಇದ್ದ ಸ್ವತಂತ್ರವನ್ನ ಪಡೆಯಲಿಕ್ಕೆ ನಾವು ಏನ್ ಮಾಡಿದ್ವಿ, ಎರಡು ಹೆಜ್ಜೆ ಮುಂದಿಟ್ವಿ, ಮತ್ತೆ ಎರಡು ಹೆಜ್ಜೆ ಹಿಂದಿಟ್ವಿ, ನಿಂತಲ್ಲೇ ನಿಂತ್ಬಿಟ್ವಿ. ಒಗ್ಗಟ್ಟು ಇಲ್ಲದಾಗ ಆಗುವ ಅನಾಹುತ ಈ ಪರಕೀಯ ಅವರ ಕೈಯಲ್ಲಿ ಗುಲಾಮಗಿರಿ. ರಾಯಣ ಕೂಡ ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು, ಯಾಕಂದ್ರೆ ಸಂಘಟನಾ ಚಾತುರ್ಯತೆ ಅಂದ್ರೆ ಕಲಿಬೇಕು ಈ ಕ್ರಾಂತಿ ಯೋಗಿ ರಾಯಣನಿಂದ. ಯಾವುದಕ್ಕೂ ಹೆದರಲಿಲ್ಲ, ಎದೆ ಕೊಟ್ಟು ಯುದ್ಧ ಮಾಡಲಿಕ್ಕೆ ಬ್ರಿಟಿಷರಿಗೆ ದಮ್ಮ ಇರಲಿಲ್ಲ. ಮೋಸಗಾರನ ರಾಯಣನ ಹಿಡಿದುಕೊಳ್ಳಿಕ್ಕೆ ಅಂತ ಹೇಳ್ತಾರಲ್ಲ ಬಹುಮಾನ, ಒಂದು ನಾಲ್ಕಾಸಿ ಆಸೆಗೆ ಈ ಹಣಕ್ಕೋಸ್ಕರ ಹೆಣ ಕೂಡ ತಿನ್ನುವವರಿದ್ದಾರೆ ನಮ್ಮಲ್ಲಿ ನಿಜವಾಗ್ಲೂ ಖೇದೆ. ಇಲ್ಲಿ ರಾಯಣನ್ನ ಬ್ರಿಟಿಷರು ಸೋಲಿಸಲಿಲ್ಲ, ಸೋಲಿಸಕ್ಕೆ ಆಗೋದು ಇಲ್ಲ. ಏನ್ ಮಾಡಿದ್ರು, ವಾಮ ಮಾರ್ಗ ಮೋಸದ ಮಾರ್ಗವನ್ನ ಹಿಡಿದ್ರು. ಹಿಡಿದ್ಮೇಲೆ ಅಲ್ಲಿ ನೇಣಿಗೆ ಹಾಕಿದ್ಮೇಲೆ ನಂದಗಡದಲ್ಲಿ ಅವರ ಒಂದು ಸಮಾಧಿ ಇದೆ. ಅಲ್ಲಿ ಈಗ ಕೂಡ ಹೇಳ್ತಾನೆ, ಇದ್ರೆ ಗಂಡು ಮಗ ಆಗ್ಲಿ, ಆದ್ರೆ ರಾಯಣ ನಂಗೆ ಇರ್ಲಿ ಅನ್ನೋ ಅರ್ಥದಲ್ಲಿ ಅಲ್ಲಿ ಕಾಯಿಗಳನ್ನ ಕಟ್ತಾರೆ. ನಿಮ್ಗೆ ಆ ದೃಶ್ಯವನ್ನ ನೋಡಿದ್ರೆ ನಿಜವಾಗ್ಲು ರಾಯಣ್ಣ ಎಲ್ಲಿ ಸತ್ತಿದ್ದಾನೆ ಅಂತ ನಾವು ಹೇಳ್ತೇವೆ. ಪ್ರತಿ ಮನದಲ್ಲಿ ಒಬ್ಬರು ವ್ಯಕ್ತಿ ಬದುಕಿರ್ತಾರೆ, ನಾಲಿಗೆಯಲ್ಲಿ ಬದುಕಿದ್ದಾರ ಸತ್ತಾರ ಅಂತ ಹೇಳೋದು ತಪ್ಪೇ ಆಗುತ್ತೆ. ರಾಯಣ್ಣ ಇದ್ದಾರೆ, ಮನಸ್ಸಿನಲ್ಲಿ ಇದ್ದಾರೆ, ದೈಹಿಕವಾಗಿ ಇಲ್ಲ. ಆಲದ ಮರ ಇವೆಲ್ಲ ನೋಡ್ತಾ ಇದ್ರೆ ಆ ನಿಜವಾಗ್ಲು ಖುಷಿ ಅನ್ನಿಸ್ತದೆ. ಅಲ್ಲಿ ಹೆಂಗೆ ಅಂದ್ರೆ ಆ ಸ್ಥಳಕ್ಕೆ ಹೋದಾಗ ಒಂದು ರೀತಿಯಿಂದ ಸಮಾಧಾನ. ಆ ಯೋಗಿ ಅಂತಾನೆ ಹೇಳ್ತೇನೆ ನಾನು, ಆ ಸ್ವಾತಂತ್ರ್ಯ ಯೋಗಿ ಅಂತ ಇರ್ತಾರಲ್ಲ, ಅಲ್ಲಿ ಆ ವ್ಯಕ್ತಿಯ ಬಳಿ ಅಲ್ಲಿ ಕುತ್ಕೊಂಡಾಗ ಅಲ್ಲಿ ನೋಡ್ತಾ ಇರುವಾಗ ಒಂದು ರೀತಿಯಿಂದ ರೋಮಾಂಚನ. ಇದ್ರೆ ಹಿಂಗಿರ್ಬೇಕು, ಆ ಸ್ಥಳದಲ್ಲಿ ವಾಸಿಸುವರೇ ನಿಜವಾಗ್ಲು ಇಲ್ಲಿ ಆ ಪುಣ್ಯವಂತರು ಅಂತ ಹೇಳ್ತಾ ಈ ಝಲಕನ್ನ ತೋರಿಸಿ ನಾವು ಹೇಳೋದು, ಸಂಗೊಳ್ಳಿ ರಾಯಣ್ಣ ನಿನ್ನಂಗೆ ಯಾರಿಲ್ಲಣ್ಣ. ನಮಸ್ಕಾರ ವೀಕ್ಷಕರೇ, ಈಗ ನಾವು ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಬಂದಿದ್ದೀವಿ, ಬನ್ನಿ ನಿಮಗೆ ದರ್ಶನ ಮಾಡಿ. ಇದು ನಿಜವಾಗ್ಲೂ ಪುಣ್ಯಭೂಮಿ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರ ಈಗ ರಾಯಣ್ಣನ ಆ ನೇಣಿಗೆ ಏರಿಸಿದ ಮೇಲೆ ರಾಯಣ್ಣನ ಸಮಾಧಿಯನ್ನು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ರಾಯಣ್ಣ ಜೀವಂತ ಇದ್ದಾನೆ ಅನ್ನೋ ರೀತಿಯಲ್ಲಿ ಇದೆ. ಕಾಯಿಗಳನ್ನು ಯಾಕೆ ಕಟ್ಟಿದ್ದಾರೆ ಅಂದರೆ ಇಲ್ಲಿ ರಾಯಣ್ಣ ಅಂತಲೇ ರಾಯಣ್ಣನಿಗೆ ಮಕ್ಕಳು ಇರಲಿ ಬಯಸ್ತಾರಲ್ಲ, ಮಕ್ಕಳಾದರೆ ರಾಯಣ್ಣನಿಗಿರಲಿ ಅನ್ನೋ ಅರ್ಥದಲ್ಲಿ ನಾವು ಬಂದು ನೋಡ್ತಾ ಇದ್ದೀವಿ. ಇಲ್ಲಿ ತೊಟ್ಲು ಉದ್ಯಮೆ ತೊಟ್ಲು ಕಟ್ಟಿದ್ದಾರೆ, ಹಾಗೆ ಇಲ್ಲಿ ಸಾಕಷ್ಟು ತಮ್ಮ ಬೇಡಿಕೆಗಳನ್ನು ಮನೋ ಇಚ್ಛೆಯನ್ನು
ಅಲ್ಲಿ ರಾಯಣ್ಣನೇ ಪೂರೈಸಲಿ ಅನ್ನೋ ಅರ್ಥದಲ್ಲಿ, ನಿನ್ನಂಥ ಮಗ ನನಗಿರಲಿ ಅಂತ ಹೇಳ್ತಾರಲ್ಲ, ಆ ಅರ್ಥದಲ್ಲೇ ಇಷ್ಟೊಂದು ಕಾಯಿಗಳನ್ನು ಕಟ್ಟಿದ್ದಾರೆ, ತೊಟ್ಟಲು ಕಟ್ಟಿದ್ದಾರೆ. ನಿಜವಾಗ್ಲೂ ಪುಣ್ಯ ಪುರುಷನ ಈ ಭೂಮಿಯಲ್ಲಿ, ಈ ಸಮಾಧಿಯಲ್ಲಿ ಒಂದು ರೀತಿ ಹೇಳಬೇಕಂದ್ರೆ ಇರಬೇಕು ಅಂದರೆ ರಾಯಣ್ಣನಂಗೆ ಇರಬೇಕು ಅಂತ ಹೇಳ್ತಾ ಇದ್ದೀವಿ. ರಾಯಣ್ಣನಂತ ಮಕ್ಕಳು ಹುಟ್ಟಲಿ ಅಂಥೇಳಿ ಹಾರೈಕೆಯಿಂದ ಬೈಕಿಂದ ಇಷ್ಟೊಂದು ಕಾಯಿಗಳನ್ನು ಕಟ್ಟಿದ್ದಾರೆ. ನಿಜವಾಗ್ಲೂ ಇದು ಪುಣ್ಯಭೂಮಿ. ವೀಕ್ಷಕರೇ, ಇದು ಖಾನಾಪುರ ತಾಲೂಕಿನ ಬೆಳಗಾಂ ಜಿಲ್ಲೆಯ ನಂದಗಡ. ಇಲ್ಲಿ ರಾಯಣ್ಣನ ಸಮಾಧಿ ಇದೆ. ನಿಮ್ಗೆ ಗೊತ್ತಿರಬೇಕು, ಬ್ರಿಟಿಷರು ಮೋಸಗಾರರು, ಹೇಡಿಗಳು ಇಲ್ಲಿ ರಾಯಣ್ಣ ಕೊಳದಲ್ಲಿ ಈಜಾಡುವಾಗ ಆತನನ್ನು ಸೆರೆ ಹಿಡಿತಾರೆ. ಆತನ ಸಹಚರನ್ನು, ಸ್ನೇಹಿತರನ್ನು ಒಂದು ಕಡೆ ಆಲದ ಮರದಲ್ಲಿ ಅವರು ನೇಣಿಗೆ ಹಾಕ್ತಾರೆ. ಅಲ್ಲಿ ನಂತರ ರಾಯಣ್ಣನ ಆ ಕಳೆಬರವನ್ನು ತಗೊಂಡು ಇಲ್ಲಿಗೆ ಬಂದು ಇಲ್ಲಿ ಪುಣ್ಯಭೂಮಿ ನಂದಗಡದಲ್ಲಿ ಸಮಾಧಿ ಮಾಡ್ತಾರೆ. ಈಗ ನಾವು ರಾಯಣ್ಣನನ್ನು ಎಲ್ಲಿ ಗಲ್ಲಿಗೇರಿಸಿದ್ರು ಅಲ್ಲಿ ಆ ಸ್ಥಳಕ್ಕೆ ಗರಡ ಹೋಗ್ತದೆ, ತೋರಿಸ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಪಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.